ಆ್ಯಕ್ಚುಲಿ ನೈಟ್ ಟೈಮು ಡ್ರೈವಿಂಗ್ ಮಾಡೋದು ಇದು ಅಲ್ಲ ಇದು, ಯಾಕಂದರೆ ಸ್ವಲ್ಪ ಆನೆ ಕಾಟ ಜಾಸ್ತಿ ಇದೆ, ಸ್ವಲ್ಪ ನೆಲ್ಲ ಹೋಗಿ. ಬೆಂಗಳೂರಿಂದ ಇಲ್ಲಿಂದ ಎಂಟ್ರಿ ಆದರೆ ಎಕ್ಸಿಟ್ ಎಲ್ಲಿ ಆಗುತ್ತೆ? ಎಕ್ಸಿಟು ಯಾವುದು ನಮ್ದು ಇನ್ನೊಂದು ಚಂಬರಿ, ಇಲ್ಲಿ ಹೋಗುವಾಗ ಇನ್ನೊಂದು ಗೇಟ್ ಸಿಗುತ್ತೆ, ಅದಾದಮೇಲೆ ಇನ್ನೊಂದು ಸಿಗುತ್ತೆ, ಅದಾದಮೇಲೆ ಲಾಸ್ಟ್ ಸಿಗೋದೇ ನಿಮಗೆ ಚಂಬರಿ. ಇದೆಷ್ಟು ಕಿಲೋಮೀಟರ್ ಇರುತ್ತೆ ಸರ್ ಫಾರೆಸ್ಟು? ಫಾರೆಸ್ಟು ಟೋಟಲ್ ಫಾರೆಸ್ಟೇ ಇದು. ಒನ್ ಅವರ್ ಆಗುತ್ತಾ? ಒನ್ ಅವರ್ ಅಲ್ಲ, ಸ್ವಲ್ಪ ಮೆಲ್ಲ ಹೋಗಿ. ಹಾಂ, ಮೆಲ್ಲ ಹೋಗಿ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆಗ್ಬೋದು. ಹೌದು, ಮಧ್ಯೆ ಏನೂ ಇಲ್ಲ, ಅಂಗಡಿ ಏನು ಏನೂ ಇಲ್ಲ. ನಿಮಗೆ ಆನೆ ಸಿಗ್ಬೋದು, ನಿಮ್ಗೆ ಮನೆ ಬರೋ ಚೆನ್ನಾಗಿದ್ರೆ ಸಿಗೋದಿಲ್ಲ, ಅದು ಆ ಥರ ಬರೋದು. ಹಾಂ, ಜಸ್ಟ್ ನಿಧಾನ ಹೋಗ್ತೀನಿ. ಹಾಂ, ಟರ್ನಿಂಗ್ ಜಾಸ್ತಿ ಉಂಟು. ಟರ್ನಿಂಗ್ ಜಾಸ್ತಿ ಇದೆಯಾ? ಸರಿ ಸರ್, ಥ್ಯಾಂಕ್ ಯು ಸರ್. ಹಾಂ ಸರ್, ಸೊ ಟೈಮ್ ಇವಾಗ ಆಲ್ಮೋಸ್ಟ್ 12 ಗಂಟೆ ಆಗಿದೆ. ಆನೆ ಸಿಗ್ಬೋದು ಆನೆ ಸಿಗ್ಬೋದು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ರು, ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸಿಗದೇ ಇದ್ರೆ ಒಳ್ಳೇದು, ಯಾಕಂದ್ರೆ ಈ ರೂಟ್ ನಾನು ನೋಡಿದ್ದೀನಿ, ತುಂಬ ಚಿಕ್ಕ ರೂಟು. ಯಾಕಂದ್ರೆ ಇಷ್ಟೊತ್ತಿನಲ್ಲಿ ಇಷ್ಟು ಚಿಕ್ಕ ರೋಡಲ್ಲಿ ಆನೆಗಳಿಂದ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಬೆಳಿಗ್ಗೆ ತೊಡೋಡೋಕ್ಕೆ ಭಯ ಆಗುತ್ತೆ ಈ ರೂಟಲ್ಲಿ. ಸೊ ಈ ರೂಟ್ ಬಂದ್ಬಿಟ್ಟು ಭಾಗಮಂಡಲದಿಂದ ಪುತ್ತೂರು ರೂಟು, ಬನ್ನಾಟಕ ರೂಟು, ಫುಲ್ ಫಾರೆಸ್ಟ್ ಏರಿಯಾ ಇದು. ಒಂದು ಅವ್ರು ಹೇಳಿದ್ರಲ್ಲ 28 ಕಿಲೋಮೀಟ್ರಿಗೆ 1.5 ಗಂಟೆ ತಗೊಳುತ್ತೆ. ಈ ರೂಟ್ನ ಏನಕ್ಕೆ ತಗೊಂಡೆ ಅಂತ ಅಂದರೆ, 2 ವರ್ಷ ಹಿಂದೆ ಬಂದಾಗಲೇ ಅದು ಡೇ ಟೈಮಲ್ಲೇ ಅಷ್ಟು ಅಡ್ವೆಂಚರಸ್ ಆಗಿತ್ತು. ಸೊ ಇವಾಗ ನೈಟ್ ಟೈಮ್ ಒಂದ್ಸಲ ರೈಡ್ ಮಾಡೋಣ ಅಂತ, ಇನ್ನೂ ಅಡ್ವೆಂಚರಸ್ ಆಗಿರುತ್ತಲ್ಲ ಅಂತ ನೈಟ್ ರೈಡ್ ತೊಗೊಂಡಿದ್ದೀನಿ. ಫುಲ್ ಭಯ ಇರುತ್ತೆ, ಬಟ್ ಭಯದಲ್ಲೂ ಏನೋ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ. ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನೈಟ್ ರೈಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 12 ಗಂಟೆ ಮೇಲೆ ಆಗಿದೆ, ಎಂಟ್ರಿ ಆದಾಗ 12 ಗಂಟೆ ಆಗಿತ್ತು ಫಾರೆಸ್ಟ್ ಚೆಕ್ ಪೋಸ್ಟ್ನ. ನೋಡೋಣ ಇಲ್ಲಿಂದ ಎಕ್ಸಿಟ್ ಯಾವಾಗ ಆಗ್ತೀನಿ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಮಿಡಲಲ್ಲಿ ವಾಟರ್ಫಾಲ್ಸ್ ಎಲ್ಲ ಹರಿತಾ ಇರುತ್ತೆ, ನೈಟ್ ಹೊತ್ತು ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದ್ಸಲ ಆ ಸೌಂಡ್ಗಳಿಗೆ ಭಯ ಆಗುತ್ತೆ. ನೋಡಿ, ಸಿಗ್ನಲ್ ಹೋಯ್ತು ಪೂರ್ತಿ, 2 ಸಿಮ್ದು ಸಿಗ್ನಲ್ ಹೋಯ್ತು. ಇನ್ನು ಫಾರೆಸ್ಟ್ ಎಕ್ಸಿಟ್ ಆಗೋವರೆಗೂ ಒಂದೇ ಒಂದು ಪಾಯಿಂಟ್ ಕೂಡ ಸಿಗಲ್ಲ ನನಗಿಲ್ಲಿ. ನೋಡಿ, ಇಲ್ಲಿ ವಾಟರ್ಫಾಲ್ಸ್ ಹರಿತಾ ಇರುತ್ತೆ, ಸೌಂಡ್ ಕೇಳಿಸ್ಕೊಳ್ಳಿ. ನೋಡಿ, ಇಲ್ಲೆಲ್ಲ ನೀರು ಹರಿದಿದೆ. ಈ ರೂಟಲ್ಲಿ ತುಂಬ ವಾಟರ್ಫಾಲ್ಸ್ ಇದೆ, ಬಟ್ ಏನಂದರೆ ನಿಲ್ಸೋಕ್ಕಾಗಲ್ಲ, ಭಯ ಆನೆಗಳು ಬಂದ್ಬಿಡ್ತವೆ ಅಂತ. ಇಲ್ಲೇನೋ ಬೋರ್ಡ್ ಹಾಕಿದ್ದಾರೆ, ಚಿರತೆ ಬೋರ್ಡ್ ಹಾಕೋರಲ್ಲ ಗುರು, ಯಪ್ಪ ಅವ್ರು ಬರೀ ಆನೆ ಐತೆ ಅಂತಂದ್ರು. ನೋಡಿ, ಕೇಳಿಸ್ಕೊಳ್ಳಿ ನೀರು ಹರಿತಾ ಇರೋದು, ಕಾಣಿಸಲ್ಲ ಬಟ್ ತುಂಬ ಜೋರಾಗಿ ಹರಿತಾ ಇರುತ್ತೆ ನೀರು. ಸ್ಲೋ ಆಗಿ ಹೋಗಿ ಅಂತ ಹೇಳಿದ್ರು, ಸೊ ಅದಕ್ಕೆ ಸ್ಲೋ ಆಗೇ ಹೋಗೋಣ, ಯಾಕಂದರೆ ಇನ್ ಕೇಸ್ ಏನಾದರೂ ಮುಂದೆ ಆನೆ ಏನಾದರೂ ಕಾಣಿಸಿದ್ರೆ ಮೊದಲೇ ನಾವು ಡಿಸೈಡ್ ಮಾಡಿಬಿಡ್ಬೋದು ಮುಂದೆ ಹೋಗ್ಬೋದಾ ಅಥವಾ ಯೂ ಟರ್ನ್ ಮಾಡ್ಕೊಂಡು ರಿಟರ್ನ್ ಈ ಕಡೆ ಬರೋದಾ ಅಂತ. ಸ್ಪೀಡಾಗಿ ಹೋಗಿ ಆನೆ ಹತ್ರನೇ ಹೋಗಿ ಸಿಗಾಕೊಂಡ್ಬಿಟ್ರೆ ಮುಗೀತು ಕತೆ. ಹಿಂದ್ಗಡೆ ಕೆಲವೊಂದು ಸೌಂಡ್ ಬರುತ್ತೆ, ಎಷ್ಟು ಭಯ ಆಗುತ್ತೆ ಅಂದರೆ. ಆಲ್ಮೋಸ್ಟ್ 20 ನಿಮಿಷ ಆಯಿತು, ಒಂದು ಗಾಡಿನೂ ಕಾಣಿಸ್ಲಿಲ್ಲ. ಸೊ ಯಾರು ನೈಟ್ ಬರಲ್ಲ ಇಲ್ಲಿ. 2 ವರ್ಷ ಹಿಂದೆ ಬಂದಾಗ ಮಿಡಲಲ್ಲಿ ಒಂದೇ ಒಂದು ಪೆಟ್ಟಿಗೆ ಅಂಗಡಿ ಇತ್ತಪ್ಪ, ಅದೇನಾದರೂ ಕಾಣಿಸುತ್ತಾ ನೋಡೋಣ. ವಾ, ಇಲ್ಲಿ ನೋಡಿ ವಾಟರ್ಫಾಲ್ಸ್ ಚಿಕ್ಕದು, ಫೈನಲಿ ಒಂದಾದರೂ ಕಾಣಿಸ್ತು, ಕಾಣಿಸೋದೇ ಇಲ್ಲ ಅನ್ಕೊತಿದ್ದೆ. ಹೂ, ಇಲ್ಲೊಂದೈತೆ ನೋಡ್ರಿ ಗುರು. ವಾ, ಇಲ್ಲಿ ನೋಡಿ ಲೈಟ್ ಬಿಡ್ತೀನಿ ನೋಡಿ. ಇವಾಗ ಅಲ್ಲಿಂದ ಹರಿತಾ ಇದೆ. ಈ ಥರ ಅಡ್ವೆಂಚರ್ ಇರಬೇಕು ರೂಟಲ್ಲಿ, ಆವಾಗ ಮಜಾ ಇರುತ್ತೆ. ಇಲ್ಲ ಅಂದರೆ ಲಾಸ್ಟ್ ಟೈಮು 2 ವರ್ಷ ಹಿಂದೆ ಬಂದಾಗಲೂ ಇದೇ ಫಾಲ್ಸ್ನ ನೋಡ್ಕೊಂಡು ಹೋಗಿದ್ದೆ, ನಿಂತುಬಿಟ್ಟು ನೆನಪಿದೆ ಇನ್ನು. ಅದೇ ಫಾಲ್ಸ್ ಹತ್ರ ಇವತ್ತು ನಿಲ್ಸಿದ್ದೀನಿ.
ಅಂದರೆ ಇನ್ನೊಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ನನಗೆ ಒಂದು ಇದು ಸಿಗುತ್ತೆ, ಪೆಟ್ಟಿಗೆ ಅಂಗಡಿ ಸಿಗುತ್ತೆ. ಇವಾಗ ನನ್ನ ಊಹೆ ಕರೆಕ್ಟಾಗಿದ್ದರೆ ಒಂದು ಪೆಟ್ಟಿಗೆ ಅಂಗಡಿ ಸಿಗುತ್ತೆ ಇವಾಗ, ನೋಡೋಣ. ಮತ್ತು ಇಲ್ಲಿ ಡೇ ಟೈಮಲ್ಲಿ ಬಂದರೆ ಕೋತಿಗಳು ಸಿಗ್ತವೆ, ತುಂಬ ಕೋತಿಗಳು ರೋಡ್ ಮೇಲೆಲ್ಲ ಬಂದುಬಿಟ್ಟಿರ್ತವೆ. ನೈಟ್ ಅಂತೂ ನನಗೆ ಕಾಣಿಸ್ತಿಲ್ಲ ಒಂದೂ ಅವಾಗಲಿಂದ ಮಲ್ಕೊಂಬಿಟ್ಟವನ್ನು ಎಲ್ಲಾನು. ಈ ರೂಟ್ ಆ್ಯಕ್ಚುಲಿ ಮಡಿಕೇರಿಯಿಂದ ಬರೋರಿಗೆ ತೋರಿಸಲ್ಲ, ನೀವು ಭಾಗಮಂಡಲದಿಂದ ಮ್ಯಾಪ್ ಹಾಕಿದ್ರೆ ಮಾತ್ರ ಈ ರೂಟ್ ತೋರಿಸುತ್ತೆ. ನೀವು ಮಡಿಕೇರಿಯಿಂದ ಹಾಕಿದ್ರೆ ಅಥವಾ ಬೇರೆ ಕಡೆ ರೂಟಿಂದ ಹಾಕಿದ್ರೆ ಬೇರೆ ರೂಟ್ ತೋರಿಸುತ್ತೆ. ಸೊ ಈ ಥರ ರೂಟ್ ಇಲ್ಲ ಅಲ್ಲಿ. ಸೊ ಇದೇ ರೂಟ್ ಬೇಕು ಅಂದರೆ ಭಾಗಮಂಡಲ ಬಂದುಬಿಟ್ಟು ಮ್ಯಾಪ್ ಹಾಕ್ಬೇಕು ನೀವು. ಇದೇ ಗುರು, ನಾನು ಹೇಳಿದ್ನಲ್ಲ ಒಂದು ಪೆಟ್ಟಿಗೆ ಅಂಗಡಿ ಇದೆ ಅಂತ. ಓಪನ್ ಇದೆಯಾ ಕ್ಲೋಸ್ ಇದೆಯಾ? ಯಾರೂ ಇಲ್ಲ, ಬರೀ ಲೈಟ್ ಆನ್ ಆಗಿದೆ ಅಷ್ಟೇ. ನನಗಿನ್ನೂ ನೆನಪಿದೆ, ಇಲ್ಲೇ ಬಂದು ಟೀ ಏನೋ ಕುಡಿದು ತಿನ್ಕೊಂಡು ಹೋಗಿದ್ದೆ ಏನೋ. ಇಡೀ ಫಾರೆಸ್ಟು ಈ ರೂಟಲ್ಲಿ ಇದೊಂದೇ ಅಂಗಡಿ ಇರೋದು, ಇದ್ದಿದ್ರೆ ಚೆನ್ನಾಗಿರೋದು. ಯಾರಾದರೂ ಯಾರು ಬರಲ್ವಲ್ಲ ಲೈಟ್ ಕಸ್ಟಮರ್ಸು, ಸೊ ಹಂಗಾಗಿ ಅವರು ಇರಲ್ಲ ಅನಿಸುತ್ತೆ. ವೆಲ್ಕಮ್ ಟು ಕೇರಳ ಸ್ಟೇಟ್, ಕೇರಳ ನಿಮ್ಮನ್ನು ಸ್ವಾಗತಿಸುತ್ತಿದೆ. ಕೇರಳಕ್ಕೆ ಬಂದ ನಾನು. ಆ್ಯಕ್ಚುಲಿ ಇದು ಎರಡು ಬಾರ್ಡ್ರ್ ಇದೆ, ಕರ್ನಾಟಕ ಮತ್ತು ಕೇರಳ ಬಾರ್ಡ್ರ್ ಇದು. ಸೊ ಎರಡೂ ಫಾರೆಸ್ಟು ಬರುತ್ತೆ ಇಲ್ಲಿ, ಅವ್ರದ್ದು ಬರುತ್ತೆ ನಮ್ಮದು ಬರುತ್ತೆ. ಸೊ ಇಲ್ಲಿಂದ ರೈಟ್ ತಗೋಬೇಕು, ಸ್ಟ್ರೈಟ್ ಹೋದರೆ ಕೇರಳ ಹೋಗ್ತೀವಿ, ರೈಟ್ ತಗೊಂಡ್ರೆ ಒಳಗಡೆ ಬರ್ತೀವಿ, ನಮ್ಮ ಕರ್ನಾಟಕ ಒಳಗಡೆ ಬರ್ತೀವಿ.